ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತಿನ ವ್ಲಾಗಲ್ಲಿ ತುಂಬ ಕಡಿಮೆ ಗ್ರಾಮ್ಗೆ ಹಾಗೆ ಕಡಿಮೆ ಬೆಲೆಗೆ ತುಂಬ ಆಕರ್ಷಣೀಯವಾಗಿರುವಂಥ ಚಿನ್ನದ ಹಾಗೆ ಬೆಳ್ಳಿ ಒಡವೆಗಳನ್ನು ನಾವು ಯಾವ ರೀತಿ ಮಾಡಿಸ್ಕೊಳ್ಬೋದು ಅಂತ ಈ ವಿಡಿಯೋದಲ್ಲಿ ಒಂದು ಐಡಿಯಾ ಸಿಗುತ್ತೆ ನಿಮಗೆ. ಹಾಗಾದರೆ ಬನ್ನಿ ಈ ಒಂದು ವಿಡಿಯೋನ ಶುರು ಮಾಡೋಣ. ಈ ವಿಡಿಯೋದಲ್ಲಿ ಸಾಕಷ್ಟು ಕಡಿಮೆ ಗ್ರಾಮ್ಗೆ ನೀವು ತಯಾರು ಮಾಡ್ಕೊಳ್ಬೋದಾದಂಥ ಒಡವೆಗಳನ್ನು ನಾನು ತೋರಿಸ್ತೀನಿ. ಎಷ್ಟು ಗ್ರಾಮ್ ಇದೆ ಅಂತ ಕೂಡ ಹೇಳ್ತೀನಿ. ನೀವು ಬೇಕಿದ್ರೆ ಅವುಗಳನ್ನು ಸ್ಕ್ರೀನ್ಶಾಟ್ ತೊಗೊಂಡು ಮಾಡಿಸ್ಕೋಬೋದು. ನಾನಿವಾಗ ತೋರಿಸ್ತಾ ಇರುವಂಥ ಈ ಮೋಹನ್ ಮಾಲಾ ಸರ ಏನಿದೆ, ಇದು ಮೂರು ಎಳೆಯಲ್ಲಿ ಬರುತ್ತೆ. ಗುಂಡುಗಳು ನೀವು ನೋಡ್ತಾ ಇರ್ಬೋದು, ಗೋಧಿ ಗುಂಡುಗಳು ಅಂತ ಕರಿತೀವಲ್ಲ ಆ ರೀತಿ ಇರುವಂತಹ ಗುಂಡುಗಳಲ್ಲಿ ಮಾಡಿಸಿರುವಂತಹ ಸರ ಇದು. ಈ ಸರ ಏನಿದೆ ಇದನ್ನು 13 ಗ್ರಾಮ್ಗಳಲ್ಲಿ ಮಾಡಿರುವಂಥದ್ದು. ನೀವು ಬೇಕಿದ್ರೆ ಇದೇ ಸರವನ್ನು ಇನ್ನೂ ಸ್ವಲ್ಪ ಕಡಿಮೆ ಗ್ರಾಮ್ ಇರುವಂತಹ ಗುಂಡುಗಳಲ್ಲಿ ಮಾಡಿಸ್ಕೊಂಡ್ರೆ 10 ಗ್ರಾಮ್ ಒಳಗಡೆ ನಿಮಗೆ ಈ ರೀತಿಯಾದಂತಹ ಸರ ರೆಡಿ ಆಗುತ್ತೆ. ತುಂಬ ಗ್ರ್ಯಾಂಡ್ ಲುಕ್ ಕೊಡುತ್ತೆ. ಈ ಒಂದು ಸರ ಹಾಕ್ಕೊಂಡ್ರೆ ಸಾಕು, ಬೇರೆ ಯಾವುದೇ ನೆಕ್ಲೆಸ್ ಹಾಕ್ಕೊಳ್ಬೇಕು ಅನ್ನೋ ಅಗತ್ಯವೇ ಇಲ್ಲ, ಅಷ್ಟು ಸೂಪರಾಗಿ ಕಾಣಿಸುತ್ತೆ. ನೀವು ಬೇಕಿದ್ರೆ ಆ ಗುಂಡುಗಳ ಮಧ್ಯೆ ಇರುವಂತಹ ಮಣಿಗಳನ್ನು ಕೂಡ ಬೇರೆ ಬೇರೆ ಕಲರ್ ಹಾಕೋಬೋದು. ಅಂದರೆ ಜೇಡದ ಕಲರ್ ಹಾಗೆ ರೂಬಿ ಕಲರ್ ಮಿಕ್ಸ್ ಮಾಡಿ ಹಾಕೋಬೋದು, ಅಥವಾ ಬರೀ ಜೇಡ ಬರೀ ರೂಬಿ ಕೂಡ ಹಾಕೋಬೋದು. ಇನ್ನು ನಾನಿವಾಗ ತೋರಿಸ್ತಾ ಇರುವಂಥ ಸಿಂಪಲ್ ಆ್ಯಂಡ್ ಎಲಿಗೆಂಟ್ ಆಗಿರುವಂಥ ಒಂದು ಮುತ್ತಿನ ಸರ ಇದು. 2 ಎಳೆಯಲ್ಲಿ ಮಾಡಿಸಿರುವಂಥ ಮುತ್ತಿನ ಸರ. ಈ ಒಂದು ಸರದಲ್ಲಿ 4 ಗುಂಡುಗಳಿದೆ. ಈ 4 ಗುಂಡುಗಳೇನಿದೆ ಅದು ಒಂದೊಂದು ಗ್ರಾಮಲ್ಲಿ ಮಾಡಿರುವಂಥದ್ದು. ಟೋಟಲ್ ಆಗಿ ಇದು 4 ಗ್ರಾಮ್ ಇದೆ. ಜೊತೆಗೆ ನಿಮಗೆ ಪರ್ಲ್ಗಳದು ಸಪ್ರೇಟ್ ಕಾಸ್ಟ್ ಆಗುತ್ತೆ, ಮಣಿಗಳದು ಸಪ್ರೇಟ್ ಕಾಸ್ಟು, ಹಾಗೆ ಆ ಗುಂಡುಗಳು ಮಾಡಿರುವಂಥ ಗ್ರಾಮ್ ಎಷ್ಟಿದೆ ಹಾಗೆ ಅದಕ್ಕೆ ಮೇಕಿಂಗು ವೇಸ್ಟೇಜ್ ಎಲ್ಲ ಸೇರಿಸ್ಬಿಟ್ಟು ನಿಮಗೆ ದುಡ್ಡಲ್ಲಿ ಹಾಕ್ಕೊಡ್ತಾರೆ. ನೋಡೋದಕ್ಕಿದು ತುಂಬ ಸಿಂಪಲ್ಲಾಗಿ ಕಾಣಿಸ್ಬೋದು, ಬಟ್ ಹಾಕ್ಕೊಂಡಾಗ ತುಂಬ ಎಲಿಗೆಂಟಾಗಿ ಕಾಣಿಸುತ್ತೆ. ಇದು 2 ಸೆಟ್ಟು. ಇನ್ನು 3 ಸೆಟ್ಟು ನೋಡೋದಾದರೆ ಇವಾಗ ಆ್ಯಂಟಿಕ್ ಜುಮ್ಕಿಗೆ ಮ್ಯಾಚ್ ಆಗುವಂಥ ಒಂದು ಸರ, ತುಂಬ ಕಡಿಮೆ ಗ್ರಾಮಲ್ಲಿ ಮಾಡಿರುವಂಥದ್ದು. ಇದು ಕೇವಲ 6.5 ಗ್ರಾಮ್ ಇದೆ ಅಷ್ಟೇ. ನೋಡ್ತಾ ಇರ್ಬೋದು ಗುಂಡುಗಳು ಕೂಡ ಗೋಲ್ಡಲ್ಲಿ ಮಾಡಿರುವಂಥದ್ದು, ಹಾಗೆ ಪೆಂಡೆಂಟ್ ಮತ್ತು ರೂಬಿ ಜೇಡ ಕೂಡ ಇದಕ್ಕೆ ಆ್ಯಡ್ ಮಾಡಿದ್ದಾರೆ. ತುಂಬ ಅಂದರೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು, ನನಗಂತೂ ತುಂಬ ಇಷ್ಟ ಆಯಿತು. ಇದು ತುಂಬ ಕಡಿಮೆ ಗ್ರಾಮ್ಗೆ ನಾವು ಇವಾಗ ದೊಡ್ಡದಾಗಿ ನೆಕ್ಲೆಸ್ ರೂಬಿ ಹಾಗೆ ಜೇಡ್ ಇರುವಂಥದ್ದು ಮಾಡ್ಸೋಕ್ಕೆ ಹೋದರೆ 25 ಗ್ರಾಮ್ಗಂತೂ ಕಡಿಮೆ ಬರೋದೇ ಇಲ್ಲ. ಈ ರೀತಿ ಸಿಂಪಲಾಗಿ ಮಾಡಿಕೊಂಡ್ರೆ ಸಿಂಪಲ್ ಫಂಕ್ಷನ್ಗಳಿಗೂ ಹಾಕೋಬೋದು, ಹಾಗೆ ತುಂಬ ಗ್ರ್ಯಾಂಡಾಗೂ ಕೂಡ ಕಾಣಿಸುತ್ತೆ. ಇದು 3 ಸೆಟ್ಟು. ಇನ್ನು ಇವಾಗ ನಾನು ತೋರಿಸ್ತಾ ಇರೋವಂಥದ್ದು ಇದೆಲ್ಲ ನಿಮಗೆ ನೋಡಿದ ತಕ್ಷಣ ಚಿನ್ನದ್ದು ಅಂತಲೇ ಕಾಣಿಸ್ಬೋದು, ಬಟ್ ಇದು ಚಿನ್ನದ್ದಲ್ಲ. ಇದು ಆ್ಯಂಟಿಕ್ ಪೆಂಡೆಂಟ್ಗಳೇನಿದೆ ಇದೆಲ್ಲ ಸಿಲ್ವರಲ್ಲಿ ಮಾಡಿರೋವಂಥದ್ದು. ನಿಮಗೆ ಗೋಲ್ಡ್ಗೆ ಜಾಸ್ತಿ ಹಣ ಖರ್ಚು ಮಾಡಿ ತೊಗೊಳ್ಳೋದಕ್ಕೆ ಇಷ್ಟ ಇಲ್ಲ ಅನ್ನೋರು ಖಂಡಿತವಾಗ್ಲೂ ಈ ರೀತಿ ಬೆಳ್ಳಿ ಪೆಂಡೆಂಟ್ಗಳನ್ನ ತೊಗೊಂಡು ಚಿನ್ನದ ಥರನೇ ಚಿನ್ನದ ತಲೆ ಮೇಲೆ ಹೊಡೆಯೋ ಹಾಗೆಯೇ ನೀವು ಮಾಡಿಸ್ಕೋಬೋದು. ನನಗಂತೂ ಈ ಪೆಂಡೆಂಟ್ ತುಂಬ ಇಷ್ಟ ಆಯಿತು. ಈ ಪೆಂಡೆಂಟ್ನ ಯೂಸ್ ಮಾಡಿಕೊಂಡು ನಾನು ಪರ್ಲ್ ಹಾರ ಮಾಡಿಸ್ಬೇಕು ಅಂತ ಅಂದ್ಕೊಂಡೆ. ಅದು ಹೇಗೆಗಾಗತ್ತೆ, ಹೇಗೆ ವರ್ಕ್ ಆಗುತ್ತೆ ಅಂತ ಕೂಡ ಇವಾಗ ನಾನು ತೋರಿಸ್ತಾ ಇದ್ದೀನಿ ನೋಡಿ. ಇದು ರೆಡಿ ಮಾಡಿಟ್ಟಿದ್ರು ಒಂದು ಪರ್ಲ್ ಸೆಟ್ಟು. ಇದು ಚಿನ್ನದ್ದು ಆ್ಯಕ್ಚುಲಿ. ಪೆಂಡೆಂಟ್ ಏನಿದೆ ಇದು 10 ಗ್ರಾಮ್ ಇದೆ. ಇನ್ನು ಮಿಕ್ಕಿರೋವಂಥದ್ದು ಪರ್ಲ್ದು ಎಕ್ಸ್ಟ್ರಾ ಕಾಸ್ಟು ನಾವು ಕೊಡಬೇಕು. ಮಧ್ಯ ಮಧ್ಯೆ ಬೇಕಿದ್ರೆ ನೀವು ಪಟ್ಟಿಗಳನ್ನು ಕೂಡ ಹಾಕೋಬೋದು. ಇವಾಗ ಇದೇ ಪೆಂಡೆಂಟ್ನ ಚೇಂಜ್ ಮಾಡಿ ನಾನು ಇವಾಗ ಬೆಳ್ಳಿದು ತೆಗೆದಿಟ್ಟಿದ್ನಲ್ಲ, ಆ ಪೆಂಡೆಂಟ್ನ ಇದಕ್ಕೆ ಸೇರಿಸ್ಕೋಬೋದು. ಹೇಗೆ ಕಾಣಿಸುತ್ತೆ ಅನ್ನೋದನ್ನೆಲ್ಲ ಅವರು ತೋರಿಸ್ತಾ ಇದ್ರು ನೋಡಿ. ಈ ಪೆಂಡೆಂಟ್ನ ನಾನು ರಿಮೂವ್ ಮಾಡಿಸಿದ್ದೀನಿ. ಈ ಪೆಂಡೆಂಟ್ ಬದಲು ನಾನು ಸೆಲೆಕ್ಟ್ ಮಾಡಿರುವಂಥ ಒಂದು ಪೆಂಡೆಂಟ್ನ ಇಟ್ಬಿಟ್ಟು ನೋಡಿದೆ. ನೋಡಿ ಇವಾಗ ಇನ್ನೊಂದು ಸಿಂಪಲ್ ಆಗಿರುವಂಥ ಹಾಗೆ ಅಷ್ಟೇ ಚೆನ್ನಾಗಿರುವಂಥ ಒಂದು ಪರ್ಲ್ ಸೆಟ್ನ ನಿಮಗೆ ತೋರಿಸ್ತಾ ಇದ್ದೀನಿ. ಈ ಪರ್ಲ್ ಸೆಟ್ ಏನಿದೆ ಇದು 7 ಗ್ರಾಮ್ಸಲ್ಲಿ ಮಾಡಿರುವಂಥದ್ದು. ಪೆಂಡೆಂಟ್ ಏನು ಕಾಣಿಸ್ತಾ ಇದೆಯಲ್ಲ, ಈ ಪೆಂಡೆಂಟ್ 5 ಗ್ರಾಮಲ್ಲಿದೆ. ಹಾಗೆ ಈ ಪರ್ಲ್ ಸೆಟ್ಗೆ ಯೂಸ್ ಮಾಡಿರುವಂಥ ಗುಂಡುಗಳೇನಿದೆ ಅದು 2 ಗ್ರಾಮ್ ಇದೆ. 2 ಗ್ರಾಮ್ಗೆ 4 ಗುಂಡುಗಳು ಬಂದಿದೆ 1 ಗ್ರಾಮ್ಗೆ. ನಿಮ್ಗೆ ಇನ್ನೂ ಸ್ವಲ್ಪ ಚೆನ್ನಾಗಿ ಬೇಕು, ಗುಂಡುಗಳು ಇನ್ನೂ ಸ್ವಲ್ಪ ಜಾಸ್ತಿ ಹಾಕಿಸ್ಕೋಬೇಕು, ಅಥವಾ ಪೆಂಡೆಂಟ್ ಇನ್ನೂ ಸ್ವಲ್ಪ ದೊಡ್ಡದು ಬೇಕು ಅಂದರೆ ಎಕ್ಸ್ಟ್ರಾ ಗ್ರಾಮ್ ಆಗುತ್ತೆ. ನೀವು ಅದನ್ನು ಎಕ್ಸ್ಟ್ರಾ ಬೇಕು ಅಂತ ಕೇಳಿಬಿಟ್ಟು ಅವ್ರ ಹತ್ರ ಮಾಡಿಸ್ಕೋಬೋದು. ನಾನು ಮೊದಲು ತೋರಿಸ್ನಲ್ಲ, ಅದಕ್ಕಿಂತ ಇದು ಸ್ವಲ್ಪ ಕಡಿಮೆಗೆ ಆಗುವಂಥ ಒಂದು ಸೆಟ್, ಹಾಗೆ ಕಡಿಮೆ ಗ್ರಾಮ್ ಕೂಡ ಆಗುತ್ತೆ, ಅದೇ ಥರ ಬರುತ್ತೆ. ಬಟ್ ಇದರಲ್ಲಿ ಬೀಡ್ಸ್ಗಳೇನಿದೆ ಗೋಧಿ ಥರ ಇರುವಂಥ ಬೀಡ್ಸ್ಗಳು ಅದು ಸ್ವಲ್ಪ ಗ್ರಾಮ್ ಕಡಿಮೆ ಇರುತ್ತೆ, ಹಾಗೆ ಅದೇ ಥರ ಕಾಣಿಸುತ್ತೆ ನಿಮಗೆ. ನೀವು ಬೇಕಿದ್ರೆ ಇದರಲ್ಲಿ ಕೂಡ ಸೇಮ್ ಅದೇ ರೀತಿ ಮಾಡಿಸ್ಕೋಬೋದು, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದೇ ರೀತಿಯಲ್ಲಿ ಇನ್ನೂ ಕಡಿಮೆ ಗ್ರಾಮ್ಗೆ ನಿಮಗೆ ಒಡವೆಗಳು ಮಾಡಿಸ್ಕೋಬೇಕು ಅಂತ ಅಂದ್ಕೊಂಡವರು ಖಂಡಿತವಾಗ್ಲೂ ನಾನು ಇವಾಗ ಫೋಟೋದಲ್ಲಿ ಹಾಕಿರೋವಂಥ ಥರನೂ ಕೂಡ ನೀವು ಒಡವೆಗಳನ್ನು ಮಾಡಿಸ್ಕೋಬೋದು. ನಾನು ಈ ಫೋಟೋದಲ್ಲಿ ಹಾಕಿರುವಂಥದ್ದು ಬರೀ 1.5 ಗ್ರಾಮಲ್ಲಿ ಮಾಡಿಸಿರುವಂಥದ್ದು, ತುಂಬ ಟ್ರೆಂಡಿಯಾಗಿ ಕಾಣಿಸುತ್ತೆ, ಅಷ್ಟೇ ಚೆನ್ನಾಗಿರುತ್ತೆ. ಹಾಗೆ ಈಗ ನೋಡ್ತಾ ಇರೋದು ಕೂಡ 1.5 - 2 ಗ್ರಾಮಲ್ಲಿ ಮಾಡಿಸಿರುವಂಥದ್ದು.
ಈ ಫೋಟೋದಲ್ಲಿ ಹಾಕಿರೋದು ಕೂಡ 1.5 ಗ್ರಾಮ್ದೇ. ತುಂಬ ಸಿಂಪಲ್ ಫಂಕ್ಷನ್ಗಳಿಗೆ ನಮಗೆ ಮ್ಯಾಚಿಂಗ್ ಹೇಗೆ ಬೇಕೋ ಹಾಗೆ ಮಾಡಿಸ್ಕೋಬೋದು. ನಾನು ಈ ಎರಡು ಫೋಟೋಗಳಲ್ಲಿ ಹಾಕಿರೋವಂಥ ಜುವೆಲ್ರಿದು ಸಪ್ರೇಟಾಗಿ ಡೀಟೇಲಾಗಿ ವಿಡಿಯೋ ಮಾಡಿ ನನ್ನ ಇನ್ನೊಂದು ಚಾನಲಲ್ಲಿ ಹಾಕಿದ್ದೀನಿ. ನೀವು ಬೇಕಿದ್ರೆ ಎಷ್ಟು ಗ್ರಾಮ್ ಇದೆ, ಎಷ್ಟಾಯಿತು ಅನ್ನೋದ್ರಲ್ಲೆಲ್ಲದನ್ನು ಕೂಡ ಆ ವಿಡಿಯೋ ನೋಡೋದ್ರ ಮುಖಾಂತರ ತಿಳ್ಕೊಬೋದು. ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಭಾವಿಸಿದ್ದೀನಿ. ಕಡಿಮೆ ಗ್ರಾಮ್ಗೆ ಕಡಿಮೆ ದುಡ್ಡು ಕೊಟ್ಟು ಯಾವ ರೀತಿ ಚೆನ್ನಾಗಿ ಕಾಣಿಸೋವಂಥ ಜುವೆಲ್ಲರಿಗಳನ್ನ ಮಾಡ್ಕೊಳ್ಬೋದು ಅಂತ ನಿಮ್ಗೊಂದು ಐಡಿಯಾ ಬಂದಿದೆ ಅಂತ ಭಾವಿಸ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಚಾನೆಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ಇಂಟ್ರೆಸ್ಟಿಂಗ್ ಬ್ಲಾಗ್ ಜೊತೆಗೆ ನಾನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.